ಬಂಡೀಪುರ ಅರಣ್ಯ ಪ್ರದೇಶದಲ್ಲಿ ಕಳೆದ 4-5 ದಿನಗಳಿಂದ ಹಬ್ಬಿಕೊಂಡಿದ್ದಂತ ಕಾಡ್ಗಿಚ್ಚು ಸಾಕು 100 ಎಕರೆ ಪ್ರದೇಶ ಸಂಪೂರ್ಣವಾಗಿ ಭಸ್ಮವಾಗಿರುವಂಥದ್ದು. ನಾನೀಗ ಬಂಡೀಪುರದ ಒಂದು ಗುಡ್ಡವನ್ನು ತೋರಿಸ್ತೀನಿ. ಕಾಡಿನ ಪ್ರದೇಶ ಸಂಪೂರ್ಣ, ಈ ಗುಡ್ಡ ಏನಿದೆ ಸಂಪೂರ್ಣವಾಗಿ ಕಾಡ್ಗಿಚ್ಚಿಗೆ ನಾಶವಾಗಿರುವಂಥದ್ದು. ಹಚ್ಚ ಹಸಿರಿನಿಂದ ಕೂಡಬೇಕಾಗಿದ್ದಂಥ ಈ ಗುಡ್ಡ ಇವತ್ತು ಒಂದು ರೀತಿ ಸ್ಮಶಾನದಂತೆ ಆಗಿದೆ. ನಿಜಕ್ಕೂ ಕೂಡ ಎಲ್ಲರಿಗೂ ಕೂಡ ಬೇಸರ ತರುವಂಥದ್ದು. ಹಚ್ಚ ಹಸಿರಿನಿಂದ ಕೂಡಬೇಕಾಗಿದ್ದಂಥ ಈ ಬೆಟ್ಟ ಇವತ್ತು ಒಂದು ರೀತಿ ಸ್ಮಶಾನದಂತೆಯೇ ಇದೆ. ಈಗ ಇಲ್ಲಿಗೆ ಅಂದರೆ ಇನ್ನೂ ಕೂಡ ಹಬ್ಬಿತಾ ಇರುವಂತಹ ಈ ಕಾಡ್ಗಿಚ್ಚನ್ನು ಸಾಕಷ್ಟು ವಾಲಂಟಿಯರ್ಸ್ಗಳು ಅಂದರೆ ಇಲ್ಲಿನ ಸ್ವಯಂ ಸೇವಕರು ಒಂದು ಅದನ್ನು ನಿಯಂತ್ರಿಸೋಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ. ಆ ರಿಯಲ್ ಹೀರೋಸ್ ಬಗ್ಗೆ ನಾನು ನಿಮಗೆ ಈಗ ವರದಿಯನ್ನು ಕೊಡ್ತಿದ್ದೀನಿ. ನೀವು ನೋಡ್ತಾ ಇರ್ಬೋದು ಒಂದಿಷ್ಟು ಜನ ಇಲ್ಲಿಯ ಬಂಡೀಪುರದ ಸುತ್ತಮುತ್ತಲಿ ಇರುವಂತಹ ಒಂದಿಷ್ಟು ಸ್ವಯಂ ಸೇವಕರು. ಆ ಸ್ವಯಂ ಸೇವಕರು ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿರುವಂಥದ್ದು. ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ಎಲ್ಲರಿಗೂ ನಮಸ್ತೆ. ಕಳೆದ 4-5 ದಿನಗಳಿಂದ ಇಲ್ಲಿ ಕಾಡ್ಗಿಚ್ಚಿದೆ, ಬೆಂಕಿ ನೆನೆಸೋ ಕಾರ್ಯದಲ್ಲಿ ನೀವು ಕೂಡ ತೊಡಗಿದ್ದೀರಿ, ವಾಸ್ತವ ಅಂಶ ಏನಿದು? ಸರ್, ಈಗ ಆಲ್ರೆಡಿ ನಾವು ಎಲ್ಲ ಫೈರ್ ಆಗಿದೆ. ಆ್ಯಕ್ಚುಲಿ ಇಲ್ಲೆಲ್ಲ ನಾವು ಈಗ ಮುರಿ ಅಂತ ನಾವು ನೋಡ್ತೀವಿ. ಈಗೆಲ್ಲ ಬೆಂಕಿ ಆಗಿದೆ. ಬೆಂಕಿ ಆಗಿರೋದನ್ನು ಮತ್ತೆ ಏನಾದ್ರು ಈ ಮರದ ಮೇಲೆ ಕಿಡಿ ಹತ್ಕೊಂಡಿರೋದು ಅದನ್ನೆಲ್ಲ ಆರಿಸೋದಂತ ಅಂದರೆ ನಮ್ಮ ಲೋಕಲ್ ಅವ್ರಲ್ಲಿ ನಮ್ಮ ಸಪೋರ್ಟ್ ಇದೆ, ಎಲ್ಲರೂ ಬಂದಿದ್ದೀವಿ. ಅದೇನಾದರೂ ಮತ್ತೆ ಕಿಡಿ ಏನಾದರೂ ಈ ಕಡೆ ಈಗ ಆ ಕಡೆ ಫೈರ್ ಆಗಿಲ್ಲ ಅಂದರೆ ಆ ಕಿಡಿ ಒಂದು ಸ್ವಲ್ಪ ಆ ಕಡೆ ಸ್ಪ್ರೆಡ್ ಆಯಿತು ಅಂದರೆ ಮತ್ತೆ ಆ ಕಡೆ ಇದಾಗುತ್ತೆ, ಸ್ಪ್ರೆಡ್ ಆಗುತ್ತೆ, ಅದು ಫೈರ್ ಇದಾಗುತ್ತೆ. ನೀವು ಆಗಿರೋ ಈಗ ಆ್ಯಕ್ಚುಲಿ ಫೈರ್ ಆಗಿದೆ, ಈ ಕಾಡು ಹೋಗಿದೆ. ಆದಷ್ಟು ಇದಾದ್ರಿಂದ ನೆಕ್ಸ್ಟು ಏನು ಇದಿದೆ ಕಾಡು ಅದನ್ನಾದ್ರು ಉಳಿಸೋಣ ಅಂತ ನಮ್ಮ ಕೈಲಾದಷ್ಟು ಸಪೋರ್ಟು ನಮ್ಮ ಲೋಕಲ್ನವರು, ನಮ್ಮ ಯೂತ್ ಹುಡುಗರು ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ನಾನು ತುಂಬ ಯಾವ ರೀತಿ ನಂದಿಸ್ತಾರೆ ಅನ್ನೋದು ನಾನೀಗ ಅವರಿಂದನೇ ತೋರಿಸ್ತೀನಿ. ಸರ್, ಇದೊಂದೇನಾ, ನೀವು ಹೀಗೆ ಹೋಗ್ತಾ ಇದ್ದ ಹೀಗೆ ಬೆಂಕಿ ಹೀಗೆ ಇದ್ದಾಗ? ಸರ್, ಇಲ್ಲ ಆ್ಯಕ್ಚುಲಿ ಸದ್ಯ ಅದಕ್ಕೆ ಮೇನ್ ನಮಗೆ ಸೊಪ್ಪೆ, ಸರ್ ತುಂಬಾ ಜಡ ಇರುತ್ತೆ. ಅವಾಗ ಇದೇ ಪರಿಸ್ಥಿತಿಯಲ್ಲಿ ವಿಥೌಟ್ ಗ್ಲೋವ್ಸ್ ವಿಥೌಟ್ ಶೂ ಹೀಗೆ ಹೋಗಿದ್ದ? ಹೌದು ಸರ್, ತುಂಬ ಸಾರಿ ಅದು ಬೆಂಕಿ ಬಡಿಯುವಾಗ ಗಾಳಿ ಬರುತ್ತೆ, ಗಾಳಿ ನಮ್ಮ ಮುಖದ ಮೇಲೆ ಬಂದಿದೆ, ಅದ ಆಗಿದೆ. ಅವಾಗಲೂ ಇದನ್ನೇ ಮಾಡಬೇಕು, ಬೇರೆ ದಾರಿ ಇಲ್ಲ. ಆ್ಯಕ್ಚುಲಿ ನಮಗೆ ಮೇನು ನಮಗೆ ಕಾಡು ಉಳಿಸ್ಬೇಕು, ಅದಕ್ಕೋಸ್ಕರ ನಾವು ಏನಾದರೂ ಶ್ರಮ ಪಡ್ತೀವಿ, ಮಾಡ್ತೀವಿ. ಯಾರ್ಯಾರೆಲ್ಲ ಭಾಗಿಯಾಗಿದ್ರಿ ಸರ್ ಇದರಲ್ಲಿ? ನಾವು ಇಲ್ಲಿ ಪ್ರಮುಖವಾಗಿ ಅಂದರೆ ನೀವು ಏನು ಬೇಕಾಗಿತ್ತು, ಗ್ಲೌಸ್ ಇರಲ್ಲ, ಶೂ ಇರಲ್ಲ, ಆದರೂ ಕೂಡ ಇಡೀ ಕಾಡು ಹತ್ಕೊಂಡಾಗ ಇದೇ ಥರ ಮುನ್ನುಗ್ಗಿದ್ರ ನೀವು? ಹೌದು ಸರ್, ನಮ್ಮ ಯೂತ್ ಲೋಕಲ್ ಹುಡುಗರು, ಕಾಲೇಜ್ ಹುಡುಗರು, ಸ್ಟೂಡೆಂಟ್ಸು ನಮ್ಮಲ್ಲಿ ಲೋಕಲ್ ಯಾರಿದ್ದಾರೆ ಅವರೆಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಾನು ಒಬ್ಬ ಇಲ್ಲಿ ವರ್ಕ್ ಮಾಡ್ತಾ ಇರೋದು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಆ್ಯಕ್ಚುಲಿ. ಆದರೂ ನಮ್ಮ ಸಪೋರ್ಟಿಗೆ ಎಲ್ಲ ಬಂದಿದ್ದಾರೆ. ಅದ್ರ ಮೇನ್ಲಿ ಲೋಕಲ್ಸ್ಗೆ ನಾವು ತುಂಬ ತುಂಬ ಗ್ರೇಟ್ ಅಂತ. ಅವ್ರು ತುಂಬ ಶಾಖ ಬರ್ತಾ ಇರಲಿಲ್ಲ, ಗ್ಲೌಸ್ ಇರಲಿಲ್ಲ, ಏನು ಇರಲಿಲ್ಲ, ಕಾಲು ಅಲ್ಲಿ ಬೆಂಕಿ ಜಳ ಇದಾಗ್ತಾ ಇತ್ತು. ಹೌದು ಸರ್, ಅದು ಆಗ್ತಾ ಇತ್ತು. ನಾವೇನು ಇಲ್ಲ, ನಮ್ಮ ಫಸ್ಟು ನಮ್ಮ ಫಾರೆಸ್ಟ್ ಸೇವ್ ಮಾಡ್ಬೇಕು ಸರ್. ನಾವು ಬೆಂಕಿ ಅದನ್ನೆಲ್ಲ ನೋಡಕ್ಕೆ ಹೋದ್ರೆ ನಮಗೆ ಕಾಡು ಉಳಿಯಲ್ಲ. ಆದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿ ನಾವು ಉಳಿಸೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ಮಾಡಿದ್ದೀವಿ. ಅದು ಮೇನು ನಮಗೆ ಈ ಥರ ಸಪೋರ್ಟ್ ಬೇಕಾಗಿತ್ತು. ನಾನು ಒಂದಿಷ್ಟು ಇನ್ನೊಬ್ಬ ವಾಲಂಟಿಯರ್ಸ್ ಇದೆ, ಅವ್ರನ್ನು ಕೂಡ ಮಾತಾಡಿಸ್ತೀನಿ. ಸರ್, ಹೇಗೆ ಅಲ್ಲಿ ಬೆಂಕಿ ಜಳ ಇತ್ತು, ನೀವೇನು ಬೇರೆ ಎಕ್ವಿಪ್ಮೆಂಟ್ಸ್ ಏನು ಇರಲಿಲ್ಲ, ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಅಂತ ಹೇಳ್ತಾರೆ, ನೀವು ಹೇಗೆ ಆರ್ಸಕ್ಕೆ ಟ್ರೈ ಮಾಡಿದ್ದು ಸರ್? ಏನೇನು ಸೊಪ್ಪುಗಳನ್ನ ಇದು ಮಾಡ್ಕೊಂಡಿದ್ದ ಸರ್? ಆ್ಯಕ್ಚುಲಿ ಒಂದ್ಸಲ ಕಾಡಿಗೆ ಜತ್ಕೋತು ಅಂದರೆ ಅದು ಮ್ಯಾಕ್ಸಿಮಮ್ 20-30 ಕಿಲೋಮೀಟರ್ ಸ್ಪೀಡಲ್ಲಿ ಸ್ಪ್ರೆಡ್ ಆಗ್ತಾ ಇರುತ್ತೆ. ನಾವು ಅದು ಅಲ್ಲಿ ಬರ್ತಾ ಇದೆ ಅಂದರೆ ನಾವು ಇಲ್ಲಿ ಓಡೋಗಿ ಅದನ್ನು ಕೆಡಿಸ್ಬಿಟ್ಟು ಪುನಃ ಆ ಕಡೆ ಹಿಂದೆ ಓಡೋಗೋಕ್ಕೂ ಆಗಲ್ಲ. ಅದಕ್ಕೆ ಆದಂಥ ಒಂದು ಎಕ್ವಿಪ್ಮೆಂಟ್ಸ್ ಎಲ್ಲ ಬೇಕು. ಇಡೀ ಬಂಡೀಪುರ 800 ಕಿಲೋಮೀಟರ್ ಸ್ಕ್ವೇರ್ ಸ್ಪೀಡ್ ಇದೆ. ಇಡೀ ಬಂಡೀಪುರದಲ್ಲಿ ಇರೋದು ಒಂದೇ ಒಂದು ಫೈರ್ ಇಂಜನ್ನು. ಆ ಒಂದು ಫೈರ್ ಇಂಜನಲ್ಲಿ ಈಗ ಇಲ್ಲಿ ಇಲ್ಲೊಂದು ಕಡೆ ಆಯಿತು ಅಂದರೆ ಇಲ್ಲೊಂದೇ ಕಡೆ ಬೆಂಕಿ ಇರಲ್ಲ, ಇನ್ನೊಂದು ಕಡೆ ಇಲ್ಲಿಂದ ಪುನಃ ಆ ಕಡೆ ಇನ್ನೊಂದು ಕಡೆ ಬೆಂಕಿ ಆಗಿರುತ್ತೆ. ಅಲ್ಲೆಲ್ಲ ಹೋಗಿ ಒಂದು ಫೈರ್ ಇಂಜಿನ್ ಇಟ್ಕೊಂಡು ನಾವೆಲ್ಲ ಬೆಂಕಿನೆಲ್ಲ ಆರ್ಸೋಕ್ಕಾಗಲ್ಲ. ಮತ್ತೆ ಹೇಗೆ ನೀವು ಆರ್ಸೋಕ್ಕೆ ಟ್ರೈ ಮಾಡಿದ್ದೆಲ್ಲ ಸೇರಿ? ಸರ್, ನಾವು ಲೋಕಲ್ಸು ಏನಂತ ಅಂತಂದರೆ ನಾವು ಹುಡುಗರೆಲ್ಲ ಇದ್ದೀವಿ, ಹೆಂಗ್ ಹುಡುಗರೆಲ್ಲ ಇದ್ದೀವಿ, ಕಾಲೇಜ್ ಹುಡುಗರೆಲ್ಲ ಇದ್ದೀವಲ್ಲ, ನಾವು ಆ್ಯಕ್ಚುಲಿ ಮೈಸೂರಲ್ಲಿ ಇರೋದು. ಇದೆಲ್ಲ ಗೊತ್ತಾದಮೇಲೆ ಮೈಸೂರಿಂದ ನಾವು ನಮ್ಮ ಬಂಡೀಪುರ ನಾವು ಬೆಳೆದಿರೋಂಥ ಇದು ಒಂದು ಉದ್ದೇಶದಿಂದ ಅಲ್ಲಿಂದ ಮೈಸೂರಿಂದ ಕೂಡ ನಾವು ಒಂದು 10 ಜನ 20 ಜನ ನಮಗೆ ಗೊತ್ತಿರೋಂಥ ಹುಡುಗರನ್ನ ಕರ್ಕೊಬಂದು ನಮ್ಮನೇಲೇ ಇರಿಸ್ಕೊಂಡು ಅವ್ರೂ ಅವ್ರಿಗೆ ಫುಡ್ಡೆಲ್ಲ ನಾವೇ ಇದು ಮಾಡಿಕೊಂಡು ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ನಾವು ಮಾಡ್ತಾ ಇದ್ದೀವಿ ಸರ್. ಬಟ್ಟು ಏನಂದರೆ ಆ್ಯಕ್ಚುಲಿ ಏನಾಗ್ತಿದೆ ಅಂತಂದರೆ ಇವಾಗ ನ್ಯೂಸಿನೆಲ್ಲ ಸ್ಪ್ರೆಡ್ ಆಗ್ತಿರೋದು, ಈಗ ನೀವು ಮೀಡಿಯಾದವ್ರು ಬರ್ತೀರಾ, ನೀವು ಮೀಡಿಯಾದವ್ರು ಬಂದಾಗ ನಾವು ಲೋಕಲವ್ರು ಏನಿರ್ತೀವಿ ನಾವು ಇಲ್ಲಿ ಬೆಂಕಿಯೆಲ್ಲ ಆರಿಸ್ತಾ ಇರ್ತೀವಿ. ಬಟ್ ನೀವು ಮೀಡಿಯಾದವ್ರು ಬಂದಾಗ ಯಾರನ್ನ ಕೇಳ್ತೀರಾ, ಅಲ್ಲಿ ಹೊರಗಡೆ ನಿಂತಿರ್ತಾರೆ ಬಂಡೀಪುರದಿಂದ ಆಚೆ ಹೊರಗಡೆ ಯಾರು ವ್ಯಾಲಂಟಿಯರ್ಸ್ ಅಂತ ಬಂದ್ಕೊಂಡು ಹೊರಗಡೆ ನಿಂತಿರ್ತಾರಲ್ಲ, ಅವ್ರನ್ನ ಮಾತಾಡಿಸ್ತೀರಾ. ಅವ್ರೇನಂತಂತಾರೆ, ಅವ್ರಿಗೆ ಇನ್ಫಾರ್ಮೇಷನ್ ಕರೆಕ್ಟಾಗಿರಲ್ಲ. ಅವ್ರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಇನ್ಫಾರ್ಮೇಷನ್ ಕೊಡ್ತಿರ್ತಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಏನಂತ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಲೋಕಲ್ ಮಾಡಿರೋದು ಅಂತ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಅವ್ರಿಗೂ ವಾಸ್ತವ ಗೊತ್ತಿಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ವಾಸ್ತವ ಮುಚ್ಚಾಕ್ತಾರೆ. ಏನಂತ ಕೊನೆಗೆ ಏನಂತ ಬರುತ್ತೆ, ಲೋಕಲ್ಸ್ ಅವರು ಬೆಂಕಿ ಹಾಕಿ ಅವರೇ ಮಾಡಿರೋದು ಅಂತ. ಬಟ್ ಇಲ್ಲಿ ನಂದಿಸ್ತಾ ಇರುವಂಥದ್ದು ಲೋಕಲ್ಸೇ ಅನ್ನೋದು
ಇಲ್ಲಿ ಆ್ಯಕ್ಚುಲಿ ವರ್ಕ್ ಮಾಡ್ತಿರೋಂಥ 90% ಜನ ಎಲ್ಲ ನಂದು ಲೋಕಲ್ಸೇ ಮಾಡ್ತಿರೋದು. ಏ ಟ್ರೈಬಲ್ಸು ಮಾಮೂಲಿ ಈಗ ಜಕ್ಕಳ್ಳಿ ಮಂಗಲ ಯಲಚಟ್ಟಿ ಯಾಡಿನ ಕಣಿವೆ ಕಣಿನ್ಪುರ ಇಲ್ಲಿ ಇರೋಂಥ ಯೂತ್ಸು ಏನು ಕಾಲೇಜ್ಗೆ ಹೋಗ್ತಾರೆ ಅವರೆಲ್ಲ ಈಗ ಮೊದಲಾದರೆ ಒಂದು ಸ್ವಲ್ಪ ಎಜುಕೇಷನ್ ಇರಲಿಲ್ಲ ಸರ್ ಈ ಕಡೆ ಎಲ್ಲ ಒಪ್ಕೋತೀವಿ, ಬಟ್ ಈಗ ಎಲ್ಲ ಎಜುಕೇಟೆಡ್ ಆಗಿದ್ದಾರೆ. ನೀವು ನಂಬ್ತಿರೋ ಬಿಡ್ತಿರೋ ನಮ್ಮ ಕಡೆ ಈ ಏರಿಯಾ ಏನಿದೆ ಅಲ್ಲಿ 90% ಎಲ್ಲ ನಾವು ಬದುಕ್ತಾ ಇರೋದೇ ಬಂಡೀಪುರ ಫಾರೆಸ್ಟಿಂದ. ಯಾಕಂದರೆ ಇಲ್ಲಿ ಟೂರಿಸಮ್ ಇಂಪ್ರೂವ್ ಆದಮೇಲೆ ಪ್ರತಿಯೊಬ್ಬರು ಟೂರಿಸಮ್ ಆಧಾರಿತ ಉದ್ಯೋಗನೇ ಮಾಡ್ಕೊಂಡು ಬದುಕ್ತಾ ಇದ್ದೀವಿ, ಎಲ್ಲ ರೆಸಾರ್ಟು ಅದು ಇದು ಅಲ್ಲಿ ಅಲ್ಲಿ ಕಡೆ ಹೋಗಿ ಬದುಕ್ತಾ ಇದ್ದೀವಿ. ಸೊ ನಮಗೆ ನಿಮಗಿಂತ ಹೆಚ್ಚಾಗಿ ನಮಗೆ ಫಾರೆಸ್ಟ್ ತುಂಬ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ನಾವು ಮೈಸೂರಲ್ಲಿದ್ದರೂ ಕೂಡ ಅಲ್ಲಿಂದ ಬಿಟ್ಟು ಇಲ್ಲಿಗೆ ಬಂದು ಮಾಡ್ತಾ ಇರೋದು ನಮ್ಮ ಕೆಲಸಗಳನ್ನ. ಓಕೆ, ಯಾವ ರೀತಿ ನೆನೆಸಿದ್ರಿ ಸರ್ ಆ್ಯಕ್ಚುಲಿ ಎಲ್ಲ ಟೀಮ್ ಎಲ್ಲ ಇತ್ತು ಅವನ್ನೆಲ್ಲ ನೀವು ಯಾವ ರೀತಿ ನೆನೆಸಿದ್ರಿ ಅನ್ನೋದನ್ನ ಹೇಳ್ಬೋದಾ? ನಾವು ಸರ್ ಏನೇನು ನಮಗೆ ಆ್ಯಕ್ಚುಲಿ ಅದು ಯಾವ ಥರ ಈಗ ಒಂದು ವಿಂಡ್ ಡೈರೆಕ್ಷನ್ ಇರುತ್ತೆ ಅದೆಲ್ಲ ನಮ್ಗೆ ಐಡಿಯಾ ಇಲ್ಲ, ಅದನ್ನೆಲ್ಲ ಗೈಡ್ಲೈನ್ಸ್ ಮಾಡಿದ್ರೆ ನಮ್ಗೊಂದು ಸ್ವಲ್ಪ ಅನುಕೂಲ ಆಗ್ತಿತ್ತು. ಬಟ್ ಅದು ಗೈಡ್ಲೈನ್ಸ್ ಮಾಡೋಂಥವ್ರು ಯಾರೂ ಇಲ್ಲ. ಈಗ ವಿಂಡು ಈ ಕಡೆಯಿಂದ ಬರ್ತಿರೋ ಏನೇನು ಹೇಗೆ ನೆನೆಸಿದ್ದು ಬೆಂಕಿ? ಏನಿಲ್ಲ ಸರ್, ಮಾಮೂಲಿ ಸೊಪ್ಪು ತಗೋತೀವಿ, ನಮ್ಮ ಕೈಯಲ್ಲಿ ಏನೇನಾಗುತ್ತೆ ಎಕ್ವಿಪ್ಮೆಂಟ್ಸ್ ನಾವೇ ಇದೆಲ್ಲ ನಾವೇ ರೆಡಿ ಮಾಡ್ಕೊಂಡಿರೋದು, ನಾವೇ ರೆಡಿ ಮಾಡ್ಕೋತೀವಿ. ಈ ಎಕ್ವಿಪ್ಮೆಂಟ್ಸಲ್ಲಿ ಏನೋ 20-30 ಕಿಲೋಮೀಟರ್ ಸ್ಪೀಡಲ್ಲಿ ಬರ್ತಿರೋ ಫೈರ್ನ ಅನ್ಸೋಕ್ಕಾಗಲ್ಲ. ಏ ಒಂದು ಸ್ವಲ್ಪ ಕಮ್ಮಿ ಆಯಿತು ಅಂದಾಗ, ಒಂದು ಸಂಜೆ ಮೇಲೆ ಒಂದು ಸ್ವಲ್ಪ ಕಮ್ಮಿ ಆಯಿತು ಅಂದಾಗ ನಮ್ಮ ಕೈಲಿ ಏನಾಗುತ್ತೆ ಪ್ರಯತ್ನ ಅದನ್ನು ನಾವು ಮಾಡ್ತೀವಿ. ಕಳೆದ 3 ದಿವಸದಿಂದ ಮನೆಗೆ ಹೋಗಿಲ್ಲ ಸಾಕಷ್ಟು ಜನ ಅಂತೆಲ್ಲ ಹೇಳಿದರು. ಹೌದು ಸರ್, ಕಳೆದ 3 ದಿವಸದಿಂದ ಏನಾಗಿದೆ ಅಂದರೆ ನಮ್ಮ ಊರು ಇಲ್ಲಿರೋದ್ರಿಂದ ಜಕ್ಕಳಿ ಈ ಕಡೆ ಇದೆ, ನಮ್ಮದು ಇನ್ನು ಫೈರ್ ಆ ಕಡೆ ಬಿತ್ತು ಅಂದರೆ ಒಂದು 20-30 ಕಿಲೋಮೀಟ್ರ್ ಅಂತಂದರೆ ಫೈರ್ ಬಿತ್ತು ಅಂದರೆ ನಾವು ಫೈರ್ನ ಕೆಡ್ಸೋಕ್ಕಾಗದೆ ಸಂಜೆ ಹೊತ್ತು, ನಾವು ಸಂಜೆ ಹೊತ್ತು ಆ್ಯಕ್ಚುಲಿ ಅಲ್ಲೇ ಇರಬೇಕಾಗುತ್ತೆ. ಸಂಜೆ ಹೊತ್ತು ಅಲ್ಲಿದ್ಮೇಲೆ ಪುನಃ ಮನೆಗೆ ಬರೋಕ್ಕೆ ಈ ಟೈಮಲ್ಲಿ ಅಂದರೆ ಇಷ್ಟೊತ್ತಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಅಂತೂ ಆಗೋದೇ ಇಲ್ಲ ನೆನೆಸಲಿಕ್ಕೆ. ಮಧ್ಯಾಹ್ನ ಬೆಳಿಗ್ಗೆ ಇಷ್ಟೊತ್ತಲ್ಲಿ ಮಾಡ್ಬೋದು, ಒಂದು 11 ಗಂಟೆ ತನಕ. 11 ಗಂಟೆ ಆದಮೇಲೆ ಗಾಳಿ ಇದು ಸ್ಪೀಡು ಜಾಸ್ತಿ ಆದಮೇಲೆ ಆ ಟೈಮಲ್ಲಿ ನೆನ್ಸೋಕ್ಕಾಗದೇ ಇಲ್ಲ ಆ್ಯಕ್ಚುಲಿ. ಅದನ್ನು ಫೈರ್ ಇಂಜಿನಿಂದ ಕೂಡ ನೆನ್ಸೋಕ್ಕಾಗಲ್ಲ. ಅದಕ್ಕೆಲ್ಲ ಏನಂದ್ರೆ ಅಂದರೆ ಕ್ಯಾಪ್ಟರ್ ವ್ಯವಸ್ಥೆ ಮಾಡಬೇಕು, ಅದನ್ನೆಲ್ಲ ನಮ್ಮ ಈ 800 ಸ್ಕ್ವೇರ್ ಫೀಟ್ ಕಿಲೋಮೀಟರ್ ಇರುವಂಥ ಈ ಪ್ರದೇಶದಲ್ಲಿ ಅಲ್ಲ, ಕರ್ನಾಟಕದಲ್ಲಿ 7-8 ಫಾರೆಸ್ಟ್ಗಳಿದೆ ಮೇನ್ ರಿಸರ್ವ್ ಫಾರೆಸ್ಟ್ಗಳು ಅಂತ. ಇಡೀ ಕರ್ನಾಟಕಕ್ಕೆ ಅಟ್ಲೀಸ್ಟ್ ಒಂದು 3 ಕ್ಯಾಪ್ಟರ್ಗಳನ್ನ ಯೂಸ್ ಮಾಡ್ಕೊಂಡು ಇವರು ಅದನ್ನೆಲ್ಲ ಪ್ರಿಕಾಷನ್ ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ಬೇಕು ತಾನೆ. ಅದೆಲ್ಲ ಈಗ ಆಗ ಹೋಗಿದೆ ಸರ್, ನೀವೆಲ್ಲ ಕೈ ಜೋಡಿಸಿ ನಂದಿಸ್ತಾ ಇದ್ದೀರಾ. ಅಟ್ಲೀಸ್ಟ್ ಈಗ ನಿಮ್ಮ ವಾಲಂಟಿಯರ್ಸ್ಗೆ ಏನ್ ನೀಡಿತ್ತು ಸರ್? ಸರ್ ಈಗ ಅಟ್ಲೀಸ್ಟ್ ವಾಲಂಟಿಯರ್ಸ್ಗೆ ಏನಂದ್ರೆ ಬರೋರಿಗೆ ಗ್ಲೌಸ್ ಬೇಕು, ಮಾಸ್ಕ್ ಬೇಕು, ಯಾಕೆಂದ್ರೆ ಫುಲ್ ಹೊಗೆ ನೀವೇ ನೋಡಿದ್ದೀರಾ ಯಾವ ತರ ಇರಿಸುತ್ತೆ ಮುಖ್ಯ ಅಂತ. ಮಾಸ್ಕ್ ಬೇಕು, ಶೂಸ್ ಬೇಕು, ಗ್ಲೌಸ್ ಬೇಕು, ಆಮೇಲೆ ವಾಟರ್ ಸಪ್ಲೈ ಇಲ್ಲ, ಫುಡ್ ಇಲ್ಲ, ಅದೆಲ್ಲ ಮರೆತು ಅವರು ಒಂದು ಒಳ್ಳೆ ಕಾಸ್ಗೋಸ್ಕರ ಮಾಡ್ತಾ ಇದ್ದಾರೆ. ಅದನ್ನೆಲ್ಲವನ್ನೂ ಕೂಡ ಮರೆತು ನಮ್ಮ ಬಂಡೀಪುರ ಉಳಿಬೇಕು ಅಂತ ನೀವೆಲ್ಲರೂ ಕೂಡ ಒಂದು ಒಳ್ಳೆ ಕಾಸ್ಗೋಸ್ಕರ ಮಾಡ್ತಿದ್ದಾರೆ. ಆಮೇಲೆ ನಾನು ಜನಗಳಿಗೆ ಏನು ವಿನಂತಿ ಮಾಡ್ಕೊಳ್ಳೋದು ಅಂತಂದರೆ, ನೀವು ಯಾರೋ ಒಬ್ಬರು ಏನೋ ಒಂದು ಟ್ವಿಟ್ಟರಲ್ಲೋ ಫೇಸ್ಬುಕ್ಕಲ್ಲೋ ಏನೋ ಒಂದು ಯಾರೋ ಹೊರಗಡೆಯಿಂದ ಬಂದು ಏನೋ ಒಂದು ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ಹಾಕಿರ್ತಾರೆ, ಅದನ್ನು ನೋಡಿ ನೀವು ವಾಸ್ತವನೇ ಅರ್ಥ ಮಾಡ್ಕೋಬೇಡಿ. ಇಲ್ಲಿ ಒಳಗಡೆ ಬಂದಾಗಲೇ ಗೊತ್ತಾಗೋದು, ಒಳಗಡೆ ಬಂದು ಇಲ್ಲಿನ ಜನಗಳ ಜೊತೆ ನೀವು ಬೆರೆತಾಗಲೇ ಗೊತ್ತಾಗೋದು. ಆ್ಯಕ್ಚುಲಿ ಇದು ಮೊದಲು ಕಾನ್ಫ್ಲಿಕ್ಟ್ ಏನಿತ್ತು ಅಂದರೆ ಅನಿಮಲ್ಸ್ ಮತ್ತು ಹ್ಯೂಮನ್ಸ್ ಕಾನ್ಫ್ಲಿಕ್ಟ್ ಇತ್ತು, ಇವಾಗ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವರ್ಸಸ್ ಹ್ಯೂಮನ್ ಆಗ್ತಾ ಇದೆ ಈಗ. ಯಾಕೆಂದರೆ ಅವರು ಜನಗಳ ಜೊತೆ ಸ್ಪಂದಿಸಬೇಕು, ಜನಗಳ ಜೊತೆ ಮಾತಾಡಬೇಕು, ಬಂದು ಈ ಥರ ಅಲ್ಲ ಈ ಥರ ಆಗುತ್ತೆ ಅಂತ ಅವರು ಬಂದು ನಮಗೆ ಗೈಡ್ ಮಾಡಬೇಕು. ಎಲ್ಲ ಹತೋಟಿಗೆ ಬಂದಿದೆಯಾ ಸರ್? ಇವಾಗ ಹತೋಟಿಗೆ ಬಂದಿದೆ ಸರ್, ಇವಾಗ ಒಂದು ಲೆವೆಲ್ಗೆ ಹತೋಟಿಗೆ ಬರ್ತಾ ಇದೆ. ಇನ್ನೂ ಸ್ವಲ್ಪ ಕಡೆ ಇದೆ, ಹೋಗ್ತಾ ಇದ್ದೀವಿ ನಾವು, ಈಗ ಟ್ರೈ ಮಾಡ್ತಿದ್ವಿ. ಹಾಗೆ ಕುಂಕಿರೆ ಆರಫ್ ಅವರು ಅವರೆಲ್ಲರೂ ಕೂಡ ಇದು ಮಾಡ್ತಾ ಇದ್ದಾರೆ. ಒಟ್ಟಾರೆ ನನ್ನ ಪ್ರಕಾರ ದ ರಿಯಲ್ ಹೀರೋ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದರೆ ಆ ಬೆಂಕಿಯ ಜಳ, ಆ ಗಾಳಿಯಲ್ಲೂ ಕೂಡ ಬೆಂಕಿ ನಂದಿಸುವ ಕಾರ್ಯದಲ್ಲಿ ವಿತೌಟ್ ಎಕ್ವಿಪ್ಮೆಂಟ್ಸ್, ಅಂದರೆ ಬೇರೆ ಯಾವುದು ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಇಲ್ಲ, ಗ್ಲೌಸ್ ಇರಲಿಲ್ಲ, ಶೂ ಇರಲಿಲ್ಲ, ಅದೆಲ್ಲದನ್ನೂ ಹೊರತಾಗಿ ಸೊಪ್ಪು ಸದೆಯಲ್ಲಿ ಬೆಂಕಿ ನಂದಿಸುವ ಕಾರ್ಯವನ್ನು ಇವರೆಲ್ಲರೂ ಕೂಡ ಮಾಡಿರುವಂಥದ್ದು, ಅವರಿಗೆ ನಾವು ಒಂದು ರೀತಿ ನಿಜಕ್ಕೂ ಒಂದು ದೊಡ್ಡ ಸಲಾಮ್ ಹೇಳಲೇಬೇಕು. ಇಂಥ ಯಾವುದೇ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಇಲ್ಲ ಅಂದರೂ ಕೂಡ ಬೆಂಕಿ ನಂದಿಸುವ ಕಾರ್ಯದಲ್ಲಿ ಅವರೆಲ್ಲರೂ ಕೂಡ ಕೈ ಜೋಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವೀಂದ್ರ ಜೊತೆ ಶರತ್ ಕಪ್ಪನಳ್ಳಿ, ಸುವರ್ಣ ನ್ಯೂಸ್, ಬಂಡೀಪುರ.